ಕೃಷಿ ಇಲಾಖೆ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಕುಣಿಗಲ್ ತಾಲೂಕು ರೈತ ಸಂಘ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕುಣಿಗಲ್ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆ ನಡೆಸುವ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ರಾಜ್ಯ ರೈತ ಸಂಘದ ಆನಂದ್ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. 2014-17 ಸಾಲಿನ ಸರ್ಕಾರದಿಂದ ರೈತರ ಜಮೀನುಗಳಿಗೆ ಹನಿ ನೀರಾವರಿ ಮತ್ತು ತುಂತುರು ಹನಿ ನೀರಾವರಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಅಧಿಕಾರಿಗಳು ರೈತರಿಗೆ ಈ ಯೋಜನೆಯ ಸೌಲಭ್ಯವನ್ನು ಒದಗಿಸದೆ ಏಜೆನ್ಸಿಯವರಿಗೆ ಹಣವನ್ನು ನೀಡಿ ಅಕ್ರಮವೆಸಗಿದ್ದಾರೆಂದು ಅಧ್ಯಕ್ಷ ಆನಂದ್ ಪಾಟೀಲ್ ದೂರಿದರು. ಈ ಅಕ್ರಮದ ಬಗ್ಗೆ ತಾಲೂಕು ರೈತ ಸಂಘ ಪ್ರತಿಭಟಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದು, ಕೃಷಿ ಹೊಂಡ ನಿರ್ಮಾಣ ಮಾಡುವ ಜೆಸಿಬಿ ಮಾಲೀಕರು ಮತ್ತು ಏಜೆಂಟರುಗಳಿಗೆ ಕುಂಬಕ್ಕು ನೀಡಿ ರೈತ ಸಂಘದ ವಿರುದ್ದವೇ ಪ್ರತಿಭಟನೆ ಮಾಡಿಸಿದ್ದಾರೆಂದು ಆನಂದ್ ಪಾಟೀಲ್ ತಿಳಿಸಿದರು. ಜೆಸಿಬಿ ಮಾಲೀಕರು ಮತ್ತು ಏಜೆಂಟರ್ ಕಚೇರಿ ಸಮಯದ ಅವಧಿಯಲ್ಲೇ ಕೃಷಿ ಅಧಿಕಾರಿಗಳನ್ನು ಡಾಬಾಕಿ ಕರೆದೊಯ್ದು ಗುಂಡು ತುಂಡಿನ ಪಾರ್ಟಿ ಮಾಡಿಸಿದ್ದು ಅಂತಹ ಅಧಿಕಾರಿಗಳ ವಿರುದ್ದ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಏನು ಜೆಸಿಪಿ ಗುತ್ತಿಗೆದಾರರನ್ನ ಕರ್ಕೊಂಡೋಗಿ ಇವರು ರಾತ್ರಿ ಮಧ್ಯಾಹ್ನ 3 ಗಂಟೆ ನಂತರ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ತೊಡುತ್ತಾರೆ. ಯಾಕೆಂದ್ರೆ ರೈತ ಸಂಘದ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಸುಸ್ತಾಗಿದ್ದೀರಿ ಅಂತ ಹೇಳಿ ಕರ್ಕೊಂಡೋಗಿ ಆ ಡಾಬಾಗಳಲ್ಲಿ ಕುಂತು ಎಣ್ಣೆ ಮತ್ತೆ ಇದನ್ನ ಸವಿಯುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನೆಲ್ಲದನ್ನು ಕೂಡ ನಮ್ಮ ಕೆಲವು ಕಾರ್ಯಕರ್ತರು ಅದನ್ನ ವಿಡಿಯೋ ಮಾಡಿಕೊಂಡು ನಮ್ಗೆ ಹಾಕ್ತಾರೆ. ಇಲ್ಲಿ ಆ ನೇತೃತ್ವ ವಹಿಸ್ಕೊಂಡು ಜೆಸಿಪಿ ಮಾಲೀಕ ಏನು ಗುತ್ತಿಗೆದಾರ ನೇತೃತ್ವವನ್ನು ವಹಿಸ್ಕೊಂಡಿದ್ದ ಅದೇ ವ್ಯಕ್ತಿ ಆ ಡಾಬಾದಲ್ಲಿ ಪಾರ್ಟಿಯನ್ನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ವಿಡಿಯೋಗಳನ್ನ ಕೂಡ ಕೊಟ್ಟಿದ್ದೀವಿ ನಾವು. ಅದರಿಂದ ಸಮಗ್ರವಾದ ತನಿಖೆ ಆಗಬೇಕು. ಇವತ್ತು ರೈತನ ಹೆಸರಿನಲ್ಲಿ ಒಬ್ಬೊಬ್ಬ ರೈತನ ಹೆಸರಿನಲ್ಲಿ 224,146 ರೂಪಾಯಿ ಹಣವನ್ನು ಡ್ರಾ ಮಾಡಿ ಲೂಟಿ ಮಾಡಿದ್ದಾರೆ. ಕೆಲವು ರೈತರ ಹೆಸರಿನಲ್ಲಿ 1,85,000 ಹೀಗೆ, ಮತ್ತೆ ಇನ್ನೂ ಕೆಲವು ರೈತರುಗಳಿಗೆ ಕೇವಲ 1 ಎಕರೆನಲ್ಲಿ ಕಬ್ಬಿದ್ರೆ 5 ಎಕರೆಗೆ ಡ್ರಿಪ್ ಮಾಡಿದೀವಿ ಅಂತೇಳಿ 5 ಎಕರೆ ಎಲ್ಲಾ ಪಾಣಿಗಳನ್ನು ಕಸಿದ್ಕೊಂಡು ರೈತರ ಹತ್ರ ಇವರು ಇವತ್ತು 5 ಎಕರೆಗೆ ಸಬ್ಸಿಡಿಯನ್ನ ಕ್ಲೈಮ್ ಮಾಡ್ತಕ್ಕಂತ ಕೆಲಸ ಮಾಡಿ ಹಣವನ್ನು ಲೂಟಿ ಮಾಡಿದ್ದಾರೆ. ಇದೆಲ್ಲ ಬಹಿರಂಗ ಆದ ನಂತರ ಶನಿವಾರದಿಂದ ಇಲ್ಲಿವರೆಗೂ ರಾತ್ರೋರಾತ್ರಿ 12 ಗಂಟೆ ರಾತ್ರಿ ಹೋಗಿ ಆ ರೈತರುಗಳ ಕಾಲ್ ಕಟ್ತಿದ್ದಾರೆ. ಯಾರು ಏಜೆಂಟ್ಗಳು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಏನಂತ ಹೇಳಿ ಅಂದ್ರೆ, ತಪ್ಪಾಗೋಗಿದೆ ನಾವು ಮಾಡಿರೋದು, ನಿಮ್ಗೆ ದುಪ್ಪಟ್ಟು ಹಣ, ಡಬಲ್ ಹಣ ಕೊಡ್ತೀವಿ, ನಿಮ್ಮ ಜಮೀನಿಗೆ ಡ್ರಿಪ್ ಮಾಡ್ಕೊಡ್ತೀವಿ, ದಯಮಾಡಿ ಇಲ್ಲಿಗೆ ಬಿಟ್ಬಿಡಿ, ಯಾರೇ ಅಧಿಕಾರಿಗಳು ಬಂದು ಕೇಳಿದ್ರು ಕೂಡ ನೀವು ಹೇಳಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಈ ಪ್ರತಿಭಟನೆಯಲ್ಲಿ ಅನಿಲ್ ಕುಮಾರ್, ವೆಂಕಟೇಶ್, ಹೆರೂರು ವೆಂಕಟೇಶ್, ಮತ್ತಿಕೆರೆ ರಾಮಣ್ಣ, ಹೊನ್ನಪ್ಪ, ಲೋಕೇಶ್, ಕೃಷ್ಣಪ್ಪ, ಚಿನ್ನಿನಹಳ್ಳಿ ಪರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು.